ಗದಗ ಜಿಲ್ಲೆಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಮುಸ್ಲಿಂ ಯುವಕನಿಂದ ಹಿಂದೂ ಯುವತಿಯ ಅಪಹರಣ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದು ಗದಗದಲ್ಲಿನ ಕಥೆ. ಆ ಡಿಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸೋಣ. ಮುಸ್ಲಿಂ ಯುವಕನಿಂದ ಹಿಂದೂ ಯುವತಿಯ ಅಪಹರಣ ಆಗಿದೆ ಅನ್ನೋ ಕಂಪ್ಲೇಂಟ್ ಕೇಳಿ ಬಂದಿರೋದು. ಬೆಟಗೇರಿಯ ಮಂಜುನಾಥ ನಗರದ ಯುವತಿ ಕಿಡ್ನಾಪ್ ಆಗಿಬಿಟ್ರ ಪ್ರಶ್ನೆ ಕಾಣ್ತಾ ಇದೆ. ಉತ್ತರ ಇನ್ನೂ ಸಿಕ್ಕಿಲ್ಲ. ಜನವರಿ 16 ಅಮೀರ್ ಕುಕನೂರ್ ಈ ವ್ಯಕ್ತಿಯಿಂದ ಅಪಹರಣ ಆಗಿದೆ ಅನ್ನೋ ದೂರನ್ನ ಈಗ ಯುವತಿ ಪೋಷಕರು ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಸಲ್ಲಿಸಿದ್ದಾರೆ. ಇದು ಲವ್ ಜಿಹಾದ್ ಪ್ರಕರಣ ಅಂತ ಗದಗ ಎಸ್ಪಿಗೆ ಮನವಿ ಮಾಡಿದ್ದಾರೆ ನ್ಯಾಯಕೂರ್ತಿ ಸ್ವಾಮಿ ಅಂತ. 19 ವರ್ಷದ ಯುವತಿ ಲವ್ ಜಿಹಾದ್ಗೆ ಬಲಿಯಾಗಿಬಿಟ್ಲ. ಆಕೆಯನ್ನ ಸೂಕ್ತ ಸಮಯದಲ್ಲಿ ಟ್ರೇಸ್ ಔಟ್ ಮಾಡೋದಕ್ಕೆ ಸಾಧ್ಯ ಆದರೆ ಸೇಫ್ ಆಗಿ ಸಿಗ್ತಾರೆ, ಇಲ್ಲದೆ ಹೋದ್ರೆ ಇದನ್ನೇನೋ ತಿರುವನ್ನ ಪಡ್ಕೊಂಡು ಬಿಡುತ್ತೆ ಅನ್ನೋ ತರದ ಒಂದು ಎಕ್ಸ್ಪ್ಲನೇಷನ್ ಇದೆ ಲವ್ ಜಿಹಾದ್ನ ಈ ಹಿಂದೆ ಆಗಿರುವ ಪ್ರಕರಣಗಳನ್ನು ಗಮನಿಸಿದಾಗ. ಹೀಗಾಗಿ ಯುವತಿ ಪೋಷಕರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಹೇಗಾದ್ರೂ ಮಾಡಿ ನಮ್ಮ ಮಗಳನ್ನ ಕಾಪಾಡಿ ಸ್ವಾಮಿ ಅಂತ ಪೊಲೀಸರಿಗೆ ಮನವಿಯನ್ನ ಮಾಡ್ಕೊಳ್ತಿರೋದು. ಹಾಗಾದ್ರೆ ಈ ವ್ಯಕ್ತಿ ಅಮೀರ್ ಕುಕನೂರು ಏನಿದ್ದಾನೆ, ಈತನ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಈತ ಈಗಾಗಲೇ ಮದುವೆ ಆಗಿದ್ದಾನೆ. ಹಾಗಿದ್ರು 19 ವರ್ಷದ ಯುವತಿ ಜೊತೆಗೆ ಈತನ ಪ್ರೀತಿ ಪ್ರೇಮ ಇದೆಲ್ಲವೂ ನಡೆದಿದೆ. ಯಾಕಾಗಿ ಅದೇ ಕಾರಣಕ್ಕಾಗಿ ಲವ್ ಜಿಹಾದ್ ಅಂತ ಆರೋಪ ಮಾಡ್ತಾ ಇರೋದು, ಆ ಕುರಿತ ಇನ್ನರ್ ಡೀಟೇಲ್ಸ್ ತಿಳ್ಕೊಳ್ತಾ ಹೋಗೋಣ. ಕಿಡ್ನಾಪ್ ಅಂತ ದೂರು ನೀಡಿದ್ರು, ಕಾಣೆಯಾಗಿದ್ದಾರೆ ಅಂತ FIR ಹಾಕೊಂಡಿದ್ದಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಇವರು ತಗೊಂಡಿರು. ಬೆಟಗೇರಿ ಪೊಲೀಸರ ವಿರುದ್ಧ ಯುವತಿ ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ. ನೀವೇ ಕಾರ್ ಬಾಡಿಗೆಗೆ ತನ್ನಿ ಹುಡುಕೊಂಡು ಬರೋಣ ಅಂತಾರಂತೆ ಪೊಲೀಸರು. ಲೆಕ್ಕ ಹಾಕಿ ಇದೊಂಥರ ಚೆನ್ನಾಗಿದೆ. ಯುವತಿ ಪೋಷಕರಿಗೆ ಪೊಲೀಸರಿಂದ ಬೇಜವಾಬ್ದಾರಿಯ ಹೇಳಿಕೆ ಕೇಳಿ ಬಂದಿದೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಯುವತಿ ಪೋಷಕರು. ಹಾಗಾದ್ರೆ ಸರ್ಕಾರಿ ಸಂಬಳ ಯಾಕೆ ತಗೋಬೇಕು ಇವರು? ನಾವೇ ಕಾರ್ ಮಾಡ್ಕೊಂಡು ಹೋಗಿ ಅವರನ್ನು ಹತ್ತಿಸ್ಕೊಂಡು ಹುಡುಕೊಂಡು ಬಂದ್ರೆ ಯಾವ ಲೆಕ್ಕ ಇದು ಅಂತ ಅರ್ಥ ಆಗ್ತಾ ಇಲ್ಲ. ಒಂದ್ ವೇಳೆ ಈ ತರದ ಹೇಳಿಕೆಯನ್ನು ಕೊಟ್ಟಿದ್ರೆ ಇಮ್ಮಿಡಿಯೇಟ್ಲಿ ಅಂತಹ ಅಧಿಕಾರಿ ವಿರುದ್ಧ, ಅಲ್ಲಿನ ಯಾರು ಪ್ರಮುಖರಿದ್ದಾರೆ ಈ ರೀತಿ ಮಾತಾಡಿದವರು, ಅತ್ಯುಗ್ರ ಕ್ರಮ ಆಗಬೇಕಾಗತ್ತೆ. ಒಂದ್ ಕಡೆ ಯುವತಿಯ ಕುಟುಂಬಸ್ಥರಿಗೆ ಇಲ್ಲ ಸಲ್ಲದ ಯೋಚನೆಗಳು, ಏನಾಗಿದ್ದು ನಮ್ಮ ಮಗಳಿಗೆ ಅಂತ. ಕಿಡ್ನಾಪ್ ಆಗಿದ್ದಾರೆ January 16, ಈಗಾಗಲೇ 14 ದಿನಗಳು ಕಳೆದಿವೆ. ಅದ್ರ ಬಗ್ಗೆ ಯೋಚನೆ ಮಾಡ್ರಪ್ಪ ಅಂದ್ರೆ ನೀವೇ ಬಾಡಿಗೆ ಕಾರ್ ತಗೊಂಡು ಬನ್ನಿ, ಹುಡುಕಕ್ಕೆ ಒಟ್ಟಿಗೆ ಹೋಗೋಣ ಅಂತಾರೆ ಅಂತಂದ್ರೆ ಈ ಪೊಲೀಸರ ದರ್ಪಕ್ಕೆ ಸರಿಯಾದ ಉತ್ತರ ಕೊಡ್ಲೇಬೇಕು. ಎರಡನೇ ಮಗಳು, 4 ಹೆಣ್ಮಕ್ಳು ನಮ್ಗೆ, ಅದ್ರಾಗ ಎರಡನೇ ಹೆಣ್ಮಗಳು ರೀ ನಮ್ಮ ಕಾವ್ಯ ಬಂಡಾನ್ ಅವ್ರು ಸರ್. ನಮ್ಮ ಮನೆ ಇದ್ರಿಗೆ ಬಾಡಿಗೆ ಇದ್ರಿ ಒಬ್ಬತ್ತ ಮುಸ್ಲಿಮ್ಸ್ ರೀ. ಅವ್ ಮದುವೆ ಆಗಿತ್ತು ರೀ ಆಲ್ರೆಡಿ. ಒಂದು ಹೆಣ್ಮಗಳನ್ನು ಆಗಲೇ ಬೆಂಗಳೂರಿಗೆ ಹಾಳು ಮಾಡ್ಕೊಂಡು ಬಂದಾನ ರೀ. ನೆಕ್ಸ್ಟ್ ನಮ್ಮ ಮಗಳಿಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ರೀ ಅದೇನು. ನಮ್ಮ ಮಗಳಿಗೆ ತಂಗಿ ಸರ ನೋಡ್ಕೊತಿದ್ದ, ಅವಕ್ಕಿನ್ನು ಅನ್ನ ಅಂತಿದ್ದೆ. ಅವ್ನು ಹಿಂತಿನ ಬರೋದು ಹೋಗೋದು ಮನೆಗೆ ಮಾಡ್ತಿದ್ರೆ, ನಮ್ಮ ಮಗಳನ್ನು ಹೋಗೋದು ಬರೋದು ಮಾಡ್ತಿದ್ಲು ಅವ್ರ ಮನೆಗೆ. ನಾವು ನೇಯಕ್ಕೆ ಹೋಗ್ರಿ, ಹುಲಿ ನೇಯ್ತೀವಿ ಸರ. ಅವಾಗ ನಮಗೇನು ಗೊತ್ತಾಗಿಲ್ಲ ಸರ್, ಇವ ನಮ್ಮ ಮಗಳದ್ದು ಎಲ್ಲ ಬ್ರೈನ್ ವಾಶ್ ಮಾಡಿ ತಲೆ ಕೆಡಿಸಿ ಅಲ್ಲಿಂದ ಇದು ಮಾಡಿಬಿಟ್ಟನ್ರಿ ಆಕಿ. ಒಟ್ಟು ಒಂಥರ ಆಗಂಗೆ ಕಂಪ್ಲೇಂಟ್ ಕೊಡೋಕೆ ಹೋರ ಅವರು, ಮೇಡಮ್ ಬರಬೇಕು ಆ ಬರಬೇಕು ಇವ್ರಬೇಕು ಅಂತಂದು ರಾತ್ರಿ 8:15 FIR ಮಾಡಿದ್ರು. FIR ಮಾಡಿದ ನಂತರ ಅದರ ಕಾಣಿಯಾಗಿದ್ದಾಳೆ ಅಂತ ಅಷ್ಟೇ ತೊಗೊಂಡ್ರಿ. ನಾವು ಬರೆದು ಕೊಟ್ಟಿದ್ದು ಹಿಂಗೆ ಹುಡುಗ ಹಿಂಗೆ ಆಯ್ತು ಹಿಂಗೆಲ್ಲ ಅಮೀರ್ ಅನ್ನೋ ಕುಕ್ನೂರ್ ಅನ್ನೋ ಹುಡುಗ ಹಿಂಗೆ ಹಿಂಗೆ ಅಂತ ಎಲ್ಲ ಬರೆದು ಕೊಟ್ಟಿದ್ದಿರಿ. ಅವರು ಬರೀ ಕಾಣಿಯಾಗಿದ್ದಾಳೆ ಅಂತ ತೊಗೊಂಡ್ರು. ಆಯ್ತು ಸರಿ ಹುಡುಗಿ ಕೊಡ್ತಾರ ಅಂತ ಸುಮ್ಮನಾದಿರಿ. ಒಂದು ದಿವಸ ಹೋದ್ವಿ, 2 ದಿವಸ ಹೋತು, 3 ದಿವಸ ಹೋತು, ಇವತ್ತು 14 ದಿವಸ ಆಯ್ತು ಸರ್. ಇನ್ನೂರಿಗೆ ಏನು ಕೇರ್ ತೊಗೊತಿಲ್ಲ. ಮತ್ತೇನಂತಾರೆ ಸರ್, ನೀವು ಕಾರ್ ಬಾಡಿಗೆ ಮಾಡಿಸ್ರಿ, ನಾವು ಬರ್ತೀವಿ, ನೀವು ಬರ್ರಿ, ಹುಡುಕ್ಯಾಡೋಣ, ಮಂಗಳೂರು ಬೆಂಗಳೂರು ಕಡೆ ಅಡ್ಡಾಡೋಣ, ಸಿಕ್ಕರು ಕರ್ಕೊಂಬರೋಣ ಅಂತೇಳಿ ಈ ರೀತಿ ಹೇಳ್ತಾರೆ ಸರ್. ನಮ್ಮಂಥ ಬಡವ್ರಿಗೆ ನ್ಯಾಯ ಸಿಗುತ್ತೀರ ಸರ್ ಹಿಂಗಾದ್ರೆ? ಇಡೀ ದೇಶದಲ್ಲೇ ಪ್ರೀತಿಯ ಹೆಸರಿನಲ್ಲಿ ಲವ್ ಜಿಹಾದ್ ಅಂದರೆ ಮತಾಂತರ ಮಾಡುವಂಥ ಹುನ್ನಾರ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದೆ. ಅದಾಗ್ಯೂ ಕೂಡ ಇವತ್ತು ಗದಗ ನಗರದ ಬೆಟಗೇರಿ ಭಾಗದ ಮಂಜುನಾಥ್ ನಗರದ ಕಾವ್ಯ ಎಂಬ ಯುವತಿಯನ್ನು ಅಮೀರ್ ಕುಕ್ನೂರ್ ಎಂಬ ಯುವಕ ಸುಮಾರು 15 ದಿನದಿಂದ ಅವಳನ್ನು ಅಪ್ಪರಿಸಿ ಹೋಗಿದ್ದಾನೆ. ಇಲ್ಲಿ ಕೇವಲ ಅದು ಅಪ್ಪರಿಸೋದು ಅಲ್ಲದೇ ಏನು, ನಾವು ಇವತ್ತು ಸಹೋದರ ಸಹೋದರಿ ಅಂತ ಏನು ಬಾಂಧವ್ಯ ಇರ್ತೈತಿ, ನಮ್ಮ ಪರಂಪರೆ ಇರ್ತೈತಿ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಾಲಿಂಗಯ್ಯ ಹಿರೇಮಠ್. ಪೊಲೀಸರು ನೀವೇ ಬಾಡಿಗೆ ಕಾರ್ ತಗೊಂಡು ಬನ್ನಿ ಹುಡ್ಕೋಣ ಅಂತಾರೆ ಅಂದರೆ ಇವರ ದರ್ಪಕ್ಕೆ ಏನು ಹೇಳಬೇಕು? ಆ್ಯಂಡ್ 14 ದಿನಗಳಾಗಿವೆ, ಆ FIR ದಾಖಲು ಮಾಡ್ಕೊಳ್ಳೋದ್ರಲ್ಲೂ ಲೋಪದೋಷಗಳಿದ್ದಾವೆ ಅನ್ನೋದಿದೆಯಲ್ಲ ಮಹಾಲಿಂಗಯ್ಯ, ಈ ಬಗ್ಗೆ ಏನು ಆ್ಯಕ್ಷನ್ ಆಗಿದೆ, ಯಾರು ಮುಂದುವರಿಬೇಕು ನ್ಯಾಯ ಕೊಡಿಸೋ ವಿಷಯದಲ್ಲಿ? ಎಸ್ ಅಭಿಷೇಕ್, ನಿಜಕ್ಕೂ ಕೂಡ ಇದರಲ್ಲಿ ಪೊಲೀಸರೇ ಮುಂದೆ ಮುಂದುವರಿಯಬೇಕಾಗಿತ್ತು. ಆದರೆ ಅವರ ನಿಷ್ಕಾಳಜತನ ಹಾಗೆ ಈ ರೀತಿಯ ವರ್ತನೆಗಳೇನಿದಾವೆ ಅಂದ್ರೆ ಅಪಹರಣ ಆಗಿದ್ದಾಳೆ ಅಂತಕ್ಕಂತ ಒಂದು ಪೋಷಕರು ದೂರನ ನೀಡಿದರೆ ಅವರು
ಕೇವಲ ಕಾಣಿಯಾಗಿದ್ದಾಳೆ ಅಂತಕ್ಕಂತ ಒಂದು ದೂರನ್ನ ತಾವು ದಾಖಲಿಸಿಕೊಳ್ತಾರೆ. ಇದರಿಂದ ಪೋಷಕರ ಮಗಳು ಬಹಳಷ್ಟು ಕೈ ತಪ್ಪಿ ಹೋಗ್ತಕ್ಕಂತ ಏನು ಆ ದೂರನ್ನು ನೀಡಿರ್ತಾರೆ ಅದು ಬಹುತೇಕವಾಗಿ ನಿರ್ಲಕ್ಷ್ಯಕ್ಕೊಳಗಾಗ್ತಕ್ಕಂತ ಉದಾಹರಣೆ ಗದಗ್ನಲ್ಲಿರತಕ್ಕಂಥದ್ದು. ಗದಗ್ ಬೆಟಗೇರಿಯ ಮಂಜುನಾಥ್ ನಗರದ ನಿವಾಸಿ ಅಂದ್ರೆ ಏನು ಅಕ್ಕಪಕ್ಕದ ಮನೆಯಲ್ಲಿ ವಾಸವಾಗಿರ್ತಾರೆ ಅಂದ್ರೆ ಮುಸ್ಲಿಂ ಯುವಕ ಏನು ಒಂದು ಕಾವ್ಯ ಬಂಡಾಣ ಅವರ್ ಅಂತಂದು ಆಕೆಗೆ ತಂಗಿ ಅಂತಕ್ಕಂತ ಒಂದು ಆ ಒಂದು ಮೋಸದ ಬಲೆಗೆ ಬೀಳಿಸಿಕೊಂಡು ಒಂದು ಮತಾಂತರದ ಹುನ್ನಾರ ಅಂತಕ್ಕಂಥದ್ದು ಕೂಡ ಪೋಷಕರ ಆರೋಪವಾಗಿರತಕ್ಕಂಥದ್ದು. ಆ ಯುವತಿಯನ್ನ ಕಿಡ್ನಾಪ್ ಮಾಡಿಕೊಂಡು ಈಗಾಗಲೇ ಸುಮಾರು 14 ದಿನಗಳು ಕಳೆದಿರತಕ್ಕಂಥದ್ದು, ಆಕೆಯನ್ನ ಅಪಹರಿಸಿಕೊಂಡು ಹೋಗ್ತಾನೆ. ಇದಾದ ಬಳಿಕ ಪೋಷಕರು ಕೂಡ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ದೂರನ ದಾಖಲಿಸ್ತಾರೆ. ಅವರು ಸ್ಪಷ್ಟವಾಗಿ ಆ ದೂರನ್ನು ದಾಖಲಿಸಿರ್ತಾರೆ, ಇದೊಂದು ಮತಾಂತರದ ಆರೋಪ, ಇವಳನ್ನು ಕಿಡ್ನಾಪ್ ಮಾಡಲಾಗಿದೆ ಅಂತಕ್ಕಂಥ ಒಂದು ದೂರ ನೀಡಿದರೂ ಕೂಡ ಪೊಲೀಸರು ಮಾತ್ರ ಕಾಣೆಯಾಗಿದ್ದಾರೆ ಅಂತಕ್ಕಂಥ ಒಂದು ನಿರ್ಲಕ್ಷ್ಯತನದ ದೂರನ್ನ ದಾಖಲಿಸಿಕೊಂಡಿರತಕ್ಕಂಥದ್ದು. ಹೀಗಾಗಿ ಇದು ಸಾಕಷ್ಟು ಒಂದು ಅಮೀರ್ ಅಂತಕ್ಕಂಥ ಯುವಕ ಈಗಾಗಲೇ ಸಾಕಷ್ಟು ಒಂದು ಹಿಂದೂ ಯುವತಿಯರನ್ನ ಇಬ್ಬರು ಹಿಂದೂ ಯುವತಿಯರನ್ನ ಈಗಾಗಲೇ ಇದೇ ರೀತಿ ಮೋಸ ಮಾಡಿದ್ದಾನೆ. ಅದೇ ರೀತಿ ತಾನು ಮದುವೆಯೂ ಕೂಡ ಆಗಿದೆ, ಆದರೂ ಕೂಡ ಮತ್ತೆ ಒಂದು ಯುವತಿಯನ್ನ ಈ ರೀತಿ ಮೋಸದ ಜಾಲಕ್ಕೆ ಬೀಳಿಸಿಕೊಂಡು ಒಂದು ಮತಾಂತರ ಅಂದ್ರೆ ಲವ್ ಜಿಹಾದ್ ಅಂತ ಏನ್ ಹೇಳ್ತೀವಿ ಆ ರೀತಿಯಾಗಿ ಈತನ ಕೆಲಸ ನಡೀತಿದೆ. ಈಗ ಅದು ಬೇರೆ, ಗದಗ್ನಲ್ಲಿ ಇದು ಒಂದೇ ಪ್ರಕರಣ ಅಲ್ಲ, ಈಗಾಗಲೇ ಸಾಕಷ್ಟು ಈ ರೀತಿಯ ಪ್ರಕರಣಗಳು ನಡೀತಾ ಇವೆ. ಹೀಗಾಗಿ ಪೊಲೀಸರು ಇದಕ್ಕೆ ಕೊನೆಯದಾಗಿ ಒಂದು ಅಂತ್ಯವಾಗಿ ಕಡಿವಾಣ ಹಾಕ್ಬೇಕು ಅಂತಕ್ಕಂಥದ್ದು ಕೂಡ ಸ್ಥಳೀಯ ಶ್ರೀರಾಮ ಸೇನೆ ಮುಖಂಡರ ಒತ್ತಾಯವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಗದಗ್ನಲ್ಲಿ ಏನೋ ಇದೆ ಅಮೀರ್ ಅಂತಕ್ಕಂಥ ಯುವಕ, ಇದು ಮೊದಲನೇ ಕೇಸ್ ಅಲ್ಲ. ಹೀಗಾಗಿ ಹಿಂದೆಯೂ ಕೂಡ ಯುವತಿಯರನ್ನ ಇದೇ ರೀತಿಯಾಗಿ ಮೋಸದ ಜಾಲಕ್ಕೆ ಬೀಳಿಸಿಕೊಂಡು ಆತ ಮತಾಂತರದ ಒಂದು ಆಮಿಷ ಬಡ್ಡಿ ಈ ರೀತಿಯಾಗಿ ತನ್ನ ಧರ್ಮಕ್ಕೆ ಎಳೆದುಕೊಂಡಕ್ಕಂಥ ಕಾರ್ಯಕ್ಕೆ ಮುಂದಾಗ್ತದೆ. ಹೀಗಾಗಿ ಪೊಲೀಸರು ಇದಕ್ಕೆ ಯಾವ ರೀತಿ ಕಡಿವಾಣ ಹಾಕ್ತಾರೆ ಅಂತಕ್ಕಂಥದ್ದನ್ನು ಕಾದ ನೋಡಬೇಕಾಗಿದೆ. ಥ್ಯಾಂಕ್ ಯು ಮಹಾಲಿಂಗಯ್ಯ ಹಿರೇಮಠ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.